ನಮಸ್ಕಾರ. 21ನೇ ತಾರೀಕು ಅಂದರೆ ಮಂಗಳವಾರ, ಮಾರ್ಚ್ ತಿಂಗಳಿನಲ್ಲಿ ವಿಶೇಷವಾದಂತಹ ಅಮಾವಾಸ್ಯೆ ಇದೆ. ಯಾರು ಈ ಅಮಾವಾಸ್ಯೆ ದಿನ ಈ ಒಂದು ಕೆಲಸವನ್ನು ಮಾಡುತ್ತಾರೋ ಅವರ ಜೀವನದಲ್ಲಿ ಗುರುವಿನ ಅನುಗ್ರಹದ ಜೊತೆಗೆ ಸಕಲ ಕಷ್ಟಗಳು ಕಳೆಯುವುದು ಖಚಿತ. ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ಇನ್ನು ಈ ಒಂದು ಕೆಲಸ ಮಾಡೋದಕ್ಕೆ ನಿಮಗೆ ಬೇಕಾಗಿರುವುದು ಅರಿಶಿಣದ ಕೊಂಬು. ಅರಿಶಿಣದ ಕೊಂಬು ಬಹಳ ವಿಶೇಷವಾದದ್ದು. ಹಾಗೆಯೇ ಇದರಲ್ಲಿರುವ ದಿವ್ಯ ಶಕ್ತಿಗಳು ನಿಮ್ಮ ಮನೆ ಹಾಗೂ ನಿಮ್ಮ ಮನಸ್ಸಿನಲ್ಲಿ ಒಂದು ಧನಾತ್ಮಕತೆಯನ್ನು ತುಂಬುತ್ತದೆ. ಹಾಗೆಯೇ ಇದು ಗುರುವಿನ ಸಂಕೇತವಾಗಿರೋದರಿಂದ ಈ ಅರಿಶಿಣದ ಕೊಂಬನ್ನು ಬಳಸೋದರಿಂದ ನಿಮ್ಮ ಜೀವನದ ಕಷ್ಟಗಳು ಕಳೆಯುತ್ತದೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ, ಈ ವಿಡಿಯೋದಲ್ಲಿ ಇರುವ ಹಾಗೆ ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ನಂತರ ಅದನ್ನು ಒದ್ದೆ ಬಟ್ಟೆಯನ್ನಾಗಿ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನೀವು ಬಟ್ಟೆಯನ್ನು ಒಣಗಿರುವ ರೀತಿಯಲ್ಲಿ ಇಟ್ಟು ಮಾಡಬಾರದು. ಈ ರೀತಿ ಅರಿಶಿಣ ಹಾಕಿ ಅದನ್ನು ಒದ್ದೆ ಮಾಡಿ ಹಾಕೋದರಿಂದ ನಿಮಗೆ ಧನಾತ್ಮಕತೆ ಪರಿಣಾಮಗಳು ಹೆಚ್ಚಾಗುತ್ತದೆ, ನಕಾರಾತ್ಮಕ ಪರಿಣಾಮಗಳು ದೂರವಾಗುತ್ತದೆ. ಜೊತೆಗೆ ನಿಮಗೆ ಏನಾದರೂ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇದೆ, ಹಾಗೆಯೇ ಯಾವುದೇ ಕಾರ್ಯಗಳಲ್ಲಿ ಅಡೆತಡೆಯಾಗಿದೆ, ಯಾವುದೇ ಕೆಲಸದಲ್ಲಿ ಏಳಿಗೆ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ, ಪ್ರತಿಯೊಂದು ಕೆಲಸ ಮಾಡೋಕ್ಕೆ ಹೋದರೂ ಅದರಲ್ಲಿ ಏನಾದರೂ ಅಡೆತಡೆ ಬರ್ತಾ ಇದೆ, ಒಳ್ಳೆಯದಂತೂ ಆಗ್ತಾ ಇಲ್ಲ ಅಂತ ಹೇಳುವವರು ಈ ರೀತಿ ನಾಳೆ ಬರುವಂತಹ ಅಂದರೆ ಮಂಗಳವಾರ ಬರುವಂತಹ ಯುಗಾದಿ ಅಮಾವಾಸ್ಯೆ ದಿನ ಈ ಕೆಲಸ ಮಾಡೋದರಿಂದ ನಿಮಗೆ ಲಕ್ಷ್ಮೀ ಕಟಾಕ್ಷವಾಗುತ್ತದೆ. ಹಾಗೆಯೇ ಗುರುವಿನ ಅನುಗ್ರಹ ಜೊತೆಗೆ ಸಾಕ್ಷಾತ್ ವೆಂಕಟೇಶ್ವರನ ಕೃಪೆ ಸಹ ದೊರೆಯುತ್ತದೆ. ನೀವೀಗ ನೋಡ್ತಿದ್ದೀರಾ ಅನಿಸುತ್ತೆ, ಈ ಬಿಳಿ ಬಟ್ಟೆಯನ್ನು ಅರಿಶಿಣದ ನೀರಿನಲ್ಲಿ ಹಾಕಿ ಒದ್ದೆ ಮಾಡಿ ನಂತರ ಈ ಅರಿಶಿಣ ಕೊಂಬನ್ನು ಈ ಬಟ್ಟೆಯಲ್ಲಿ ಹಾಕಬೇಕು. ಅರಿಶಿಣದ ಕೊಂಬು ಶುಭ ಸಂಕೇತ, ಲಕ್ಷ್ಮೀ ಪ್ರತಿರೂಪ ಅಂತಲೂ ನಮ್ಮ ಹಿಂದೂ ಧರ್ಮದಲ್ಲಿ ಕರೆಯುತ್ತಾರೆ. ಇನ್ನು ಅರಿಶಿಣದ ಕೊಂಬನ್ನು ಈ ಬಟ್ಟೆಯಲ್ಲಿ ಹಾಕಿ ಈ ರೀತಿ ಕಟ್ಟಬೇಕು. ಇನ್ನು ಇದರಿಂದ ಶನಿ ಕಾಟ, ದಾರಿದ್ರ್ಯತನ ಎಲ್ಲವೂ ಸಹ ಕಳೆಯುತ್ತದೆ. ಇನ್ನು ಇದನ್ನು ನೀವೇನಾದರೂ ಆಫೀಸ್ನಲ್ಲಿ ಬೇಕಾದರೂ ಸಹ ಕಟ್ಟಿಕೊಳ್ಳಬಹುದು. ಇದರಿಂದ ಅಲ್ಲಿರುವ ಕೆಟ್ಟ ಶಕ್ತಿಗಳು ಕಳೆದು ವ್ಯಾಪಾರ ಅಭಿವೃದ್ಧಿ ಕಾಣುತ್ತದೆ. ಹಾಗೆಯೇ ಈ ತಂತ್ರವನ್ನು ಅಮಾವಾಸ್ಯೆಯಲ್ಲಿ ಕೂಡ, ಅದರಲ್ಲೂ ಈ ಯುಗಾದಿ ಅಮಾವಾಸ್ಯೆ ದಿನ ಮಾಡಬೇಕು. ಈ ಅರಿಶಿಣದ ಕೊಂಬನ್ನು ಕಟ್ಟಿದ ನಂತರ ನಿಮ್ಮ ಮನೆಯ ಮುಂಬಾಗಿಲು ಏನಿದೆ ಅಲ್ಲಿಗೆ ಈ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ಇನ್ನು ಇದಕ್ಕೆ ಅರಿಶಿಣ ಕುಂಕುಮ ಹಾಕಿ ಧೂಪ ದೀಪಗಳನ್ನು ಬೆಳಗಿ ಪೂಜಿಸಬೇಕು. ಈ ತಂತ್ರವನ್ನು ಬೆಳಿಗ್ಗೆ ಸಮಯ 9:30 ಒಳಗಡೆ ಅಥವಾ ಸಂಜೆ 7:30 ಮೇಲೆ ಮಾಡಿದರೆ ಉತ್ತಮ. ಅರಿಶಿಣದ ಕೊಂಬು ಸಮೃದ್ಧಿಯ ಸಂಕೇತ ಹಾಗೂ ಲಕ್ಷ್ಮಿಯ ಸ್ವರೂಪ. ಇಂತಹ ಅರಿಶಿಣದ ಕೊಂಬನ್ನು ಈ ಅಮಾವಾಸ್ಯೆಯಲ್ಲಿ ಕಟ್ಟಿ ಸಕಲ ಭಾಗ್ಯಗಳನ್ನು ಪಡೆಯಿರಿ. ಈ ವಿಶೇಷವಾದ ಯುಗಾದಿಯ ಅಮಾವಾಸ್ಯೆ ಮಾಹಿತಿ ಇಷ್ಟವಾದಲ್ಲಿ ಜೈ ಗುರುದೇವ ಅಂತ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಬಂಧುಗಳಿಗೂ ಶೇರ್ ಮಾಡಿ. ಕರ್ನಾಟಕದ ಸಕಲ ಜನರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.